ದುರಂತ ನೋಡ್ರಿ ಇದೇ ದುರಂತ ಇದು ಏನು ಹಿಂದೆ ನೋಡ್ರಿ ಮಕ್ಕಳಿಗೆ ಈ ರೀತಿ ಅವರನ್ನು ದುರುಪಯೋಗ ತಗೋತಾ ಇರೋದು ಈ ಸರ್ಕಾರದಾಗಂತೂ ಈಗ ಭಾಳಷ್ಟು ಇಂಥ ಪ್ರಕರಣ ಆಗ್ಲಾಕತ್ತ ಅದಕ್ಕೆ ಹೇಳ್ತಾರವರು ಇಂಥ ಎಲ್ಲ ವಿಷಯಗಳನ್ನ ಬಹಳ ಗಂಭೀರ್ ತೊಗೊಬಟ್ರಂತ ಒಬ್ಬರು ಗೃಹ ಮಂತ್ರಿಗಳು ಮೊನ್ನೆ ಹೇಳಾರಲ್ಲ ಯಾವುದೇ ಭಯೋತ್ಪಾದಕರು ಬಂದ್ರೆ ಏ ಅಲ್ರಿ ಅವೆಲ್ಲ ನಡೀವಿ ಎತ್ತಾರೆ ಅಂದ್ರೆ ಉದ್ದಟ್ಟತನ ಅದೇ ಒಂದು ಬೆತ್ತಲೆ ಪ್ರಕರಣ ಅಲ್ಲಿ ಉತ್ತರ ಪ್ರದೇಶನಾಗ ಅದು ರಾಹುಲ್ ಗಾಂಧಿ ಮತ್ತು ಯಾರು ಇನ್ನೊಂದು ಯಾಕೆ ಪ್ರಿಯಾಂಕಾ ವಟ್ರಾ ಗಾಂಧಿ ಅಂತ ಅಲ್ಲಿ ಬಿಡ್ರ ಯಾರ ನಕಲಿ ಗಾಂಧಿಗಳು ಅಲ್ಲಿ ಮೋಟ್ರ್ ಸೈಕಲ್ ಮ್ಯಾಗೆ ಹೋಗಿ ಹೋರಾಟ ಮಾಡ್ತಿದ್ರು ಈ ಬೆಳಗಾವ್ದಾಗೆ ಬಂದ್ರೇನೋರು ಬರಬೇಕಾಗಿತ್ತು ಪ್ರಿಯಾಂಕಾ ರಾಹುಲ್ ಬಂದು ಇಲ್ಲಿ ಏನು ಬೆತ್ತಲೆ ಪ್ರಕರಣ ಮನೆ ಏನಾಗೈತಲ್ಲ ಬೆಳಗಾವ್ದಾಗ ಅಲ್ಲಿ ಬರಲಿಲ್ಲ ಕಾಂಗ್ರೆಸ್ನ ಸರ್ಕಾರ ಜ ರಾಜಸ್ಥಾನದಾಗಿದ್ದಾಗ ಎಷ್ಟು ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು ಅಲ್ಲಿ ಹೋಗಲಿಲ್ಲ ಬಿ ಜೆ ಪಿ ಸರ್ಕಾರ ಎಲ್ಲಿರ್ತವೋ ಇವತ್ತು ಉತ್ತರ ಪ್ರದೇಶನಾಗ ಹೋಗುದು ಮೊದಲು ಇಲ್ಲಿ ಕರ್ನಾಟಕಕ್ಕೆ ನಮ್ಮ ಪಕ್ಷಾಧಿಕಾರಿಗಳಾಗ ಇಲ್ಲಿ ಬರೋದು ಈ ರೀತಿ ಮತ್ತು ಅಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲಿ ದಿನಾನೂ ಹಿಂದೂಗಳ ಮೇಲೆ ಒಂದು ರೀತಿ ನರಸಂಹಾರ ಆಗ್ತದೆ ಅಲ್ಲಿ ಹೋಗೋದಲ್ಲ ಅಂದರೆ ಇವರು ಕೇವಲ ಒಂದೇ ಒಂದು ಕೋಮಿನ ಏಜೆಂಟ್ರಾಗೆ ಕೆಲಸ ಮಾಡಕತ್ತಾರೆ ಇದು ಒಟ್ಟಾರೆ ಈ ಲೋಕಸಭೆಯಲ್ಲಿ ಜನರು ಜಾಗೃತ ಆಗ್ಯಾರೆ ನಿಶ್ಚಿತವಾಗಿಯೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವ್ರಿಗೆಲ್ಲರಿಗೂ ಬುದ್ಧಿ ಈ ದೇಶದ ಜನಕ್ಕೆ ಕಲಿಸ್ತಾರೆ ದುರಂತ ನೋಡ್ರಿ ಇದೇ ದುರಂತ ಇದು ಏನು ಹಿಂದೆ ನೋಡ್ರಿ ಮಕ್ಕಳಿಗೆ ಈ ರೀತಿ ಅವರನ್ನು ದುರುಪಯೋಗ ತಗೋತಾ ಇರೋದು ಈ ಸರ್ಕಾರದಾಗಂತೂ ಈಗ ಭಾಳಷ್ಟು ಇಂಥ ಪ್ರಕರಣ ಆಗ್ಲಾಕತ್ತ ಅದಕ್ಕೆ ಹೇಳ್ತಾರವರು ಇಂಥವೆಲ್ಲ ವಿಷಯಗಳನ್ನು ಭಾಳ ಗಂಭೀರ್ ಅಂತ ಒಬ್ಬರು ಹೇಳ್ತಾರೆ ಗೃಹ ಮಂತ್ರಿಗಳು ಮೊನ್ನೆ ಹೇಳ್ಯಾರಲ್ಲ ಯಾವುದೇ ಭಯೋತ್ಪಾದಕರು ಬಂದ್ರೆ ಏ ಅಲ್ರಿ ಅವೆಲ್ಲ ನಡೀವಿ ತತ್ತಾರೆ ಅಂದರೆ ಉದ್ದಟ್ಟತನ ಅದೇ ಒಂದು ಬೆತ್ತಲೆ ಪ್ರಕರಣ ಅಲ್ಲಿ ಉತ್ತರ ಪ್ರದೇಶನಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಯಾರು ಇನ್ನೊಂದು ಯಾಕೆ ಪ್ರಿಯಾಂಕಾ ವಟ್ರಾ ಗಾಂಧಿ ಅಂತ ಅಲ್ಲಿ ಬಿಡ್ರ ಯಾರು ನಕಲಿ ಗಾಂಧಿಗಳು ಅಲ್ಲಿ ಮೋಟ್ರ್ ಸೈಕಲ್ ಮ್ಯಾಗೆ ಹೋಗಿ ಹೋರಾಟ ಮಾಡ್ತಿದ್ರು ಈ ಬೆಳಗಾವ್ದಾಗೆ ಬಂದ್ರೇನೋರು ಬರಬೇಕಾಗಿತ್ತು ಪ್ರಿಯಾಂಕಾ ರಾಹುಲ್ ಬಂದು ಇಲ್ಲಿ ಏನು ಬೆತ್ತಲ ಪ್ರಕರಣ ಮನೆ ಏನಾಗೈತಲ್ಲ ಬೆಳಗಾವ್ದಾಗ ಅಲ್ಲಿ ಬರಲಿಲ್ಲ ಕಾಂಗ್ರೆಸ್ನ ಸರ್ಕಾರ ಜ ರಾಜಸ್ಥಾನದಾಗಿದ್ದಾಗ ಎಷ್ಟು ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು ಅಲ್ಲಿ ಹೋಗಲಿಲ್ಲ ಬಿ ಜೆ ಪಿ ಸರ್ಕಾರ ಎಲ್ಲಿರ್ತವೋ ಇವತ್ತು ಉತ್ತರ ಪ್ರದೇಶನಾಗ ಹೋಗುದು ಮೊದಲು ಇಲ್ಲಿ ಕರ್ನಾಟಕಕ್ಕೆ ನಮ್ಮ ಪಕ್ಷಾಧಿಕಾರಿಗಳಾಗ ಇಲ್ಲಿ ಬರೋದು ಈ ರೀತಿ ಮತ್ತು ಅಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲಿ ದಿನಾನು ಹಿಂದೂಗಳ ಮೇಲೆ ಒಂದು ರೀತಿ ನರಸಂಹಾರ ಆಗ್ತದೆ ಅಲ್ಲಿ ಹೋಗೋದಲ್ಲ ಅಂದ್ರೆ ಇವರು ಕೇವಲ ಒಂದೇ ಒಂದು ಕೋಮಿನ ಏಜೆಂಟ್ರಾಗೆ ಕೆಲಸ ಮಾಡಾಕತ್ತಾರೆ ಇದು ಒಟ್ಟಾರೆ ಈ ಲೋಕಸಭೆಯಲ್ಲಿ ಜನರು ಜಾಗೃತ ಆಗ್ಯಾರೆ ನಿಶ್ಚಿತವಾಗಿಯೂ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇವ್ರಿಗೆಲ್ಲರಿಗೂ ಬುದ್ಧಿ ಈ ದೇಶದ ಜನ ಕಲಿಸ್ತಾರೆ